ಕಾಂಗ್ರೆಸ್ ನಾಯಕರಿಗೆ ಬುದ್ಧಿ ಇಲ್ಲ ಹೇಳಬೇಕಾ ಏನು ಹೇಳಬೇಕಾ? ಪಶುಸಂಗೋಪನೆ ಬಗ್ಗೆ ಆಮೇಲೆ ನಮ್ಮ ಸರ್ಕಾರ ಬಗ್ಗೆ ಸುಳ್ಳು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಗೋ ಹತ್ತು ಶತಕ ಆದ ಕಾಯ್ದೆ ಬಿ ಜೆ ಪಿ ಮಾಡಿದ್ರು, ಲಾಲ್ ಬಾವುಟ ಹಾಕಿದ್ರು, ಟೇಬಲ್ ಕುಟ್ಟಿದ್ರು, ಪೂಜಾ ಮಾಡಿದ್ರು, ಶ್ರೀರಾಮ್ ಹೇಳಿದ್ರು. 1964 ಯಾವ ರಾಜ್ಯ ಇತ್ತು, ಯಾವ ಸರ್ಕಾರ ಇತ್ತು? 1964ನಲ್ಲಿ ತಾವು ನೋಡ್ರಿ, ನಮ್ಮ ಗೋ ಸಂಪತ್ತು ಎಷ್ಟು ಇತ್ತು, ಎಷ್ಟು ಸಂಖ್ಯೆ ಇತ್ತು? 1964ನ ಈಗ ತನಕ ಯಾವ ಸರ್ಕಾರ ಇತ್ತು? ಜಾಸ್ತಿ ಸಮಯ ಸರ್ಕಾರ ಯಾರು? ಮುಖಪ್ರಾಣಿ ಹತ್ಯೆ ಯಾರು ಮಾಡಿದ್ದಾರೆ? ಆ್ಯಕ್ಟ್ ತಾವು ಮಾಡಿದಿರಿ, ಆ್ಯಕ್ಟ್ನಲ್ಲಿ ದಮ್ ಇದ್ದಿಲ್ಲ, ಆ್ಯಕ್ಟ್ನಲ್ಲಿ ಏನು ಜಾಸ್ತಿ ಪ್ರೊವಿಷನ್ ಇದ್ದಿಲ್ಲ. ಅದಕ್ಕಾಗಿ ನಾವು ಬಿಗಿಯಾಗಿ ಆ್ಯಕ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವರು ನೂರಕ್ಕೆ ನೂರು ಸುಳ್ಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಜನ ಬೆಂಬಲ ಇಲ್ಲ, ದೇಶದಲ್ಲಿ ಜನ ಕಾಂಗ್ರೆಸ್ ರಿಜೆಕ್ಟ್ ಮಾಡಿದ್ದಾರೆ, ಕಾಂಗ್ರೆಸ್ ಹತಾಶ ಆಗಿದೆ, ಅವರಲ್ಲಿ ಮಾಸ್ ಲೀಡರ್ ಇಲ್ಲ, ದೇಶ ಬಗ್ಗೆ ಚಿಂತನೆ ಇಲ್ಲ, ಅವ್ರ ಕಡೆ ಬ್ಲೂ ಪ್ರಿಂಟ್ ಇಲ್ಲ, ಏನಿಲ್ಲ. ಕೇವಲ ನಾವು ಮೂರುವರೆ ವರ್ಷ ಮುಖಪ್ರಾಣಿ ಸೇವೆ ಆಗಬೇಕು, ಹಸುಗಳು ಉಳಿಸ್ಬೇಕು. ಅದಕ್ಕಾಗಿ ನಮ್ಮ ಬಿ ಜೆ ಪಿ ಸರ್ಕಾರ ಈ ಕಾನೂನಿಗೆ ಬಿಗಿಯಾಗಿ ನಾನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ನಮ್ಮ ಸರ್ಕಾರ ಬಗ್ಗೆ, ನಾವು ವಿರೋಧಿ ಪಕ್ಷ ಆಯ್ತಾ ಅವ್ರು ಮಾಡಲಿ, ವಿರೋಧಿ ನೇತಾ ವಿರೋಧಿ ಪಕ್ಷ ಅವ್ರು ಮಾಡೇ ಮಾಡಲಿ, ಬಟ್ ಪ್ರೆಸ್ಮೆಂಟ್ ಮಾಡೋ ಟೈಮ್ನಲ್ಲಿ 6 ಕೋಟಿ 7 ಕೋಟಿ ಜನತಾ ನೋಡ್ತಾ ಇದ್ದಾರೆ ತಮ್ಮದೆ, ಯಾವ ರೀತಿ ತಾವು ಆರೋಪ ಮಾಡಬೇಕು? ಈಗ ಆರೋಪ ಮಾಡ್ಲಿಕ್ಕೆ ಏನು ಡಾಕ್ಯುಮೆಂಟ್ ಬೇಕಣ್ಣ? ಸುಳ್ಳು ಸುಳ್ಳು ಆಕ್ಟ್ ತಾವೇ ಮಾಡಿರ್ತೀರಿ, ಇಂಪ್ಲಿಮೆಂಟ್ ಸರಿಯಾಗಿ ಮಾಡಲ್ಲ, ನಾವು ಮಾಡಿದ್ರೆ ನಾವೊಂದು ಹಿಂಗೆ ಹೇಳ್ತೀರಿ. ಇನ್ನು ಅದಕ್ಕಾಗಿ ಕಾಂಗ್ರೆಸ್ಗೆ ಯಾವ ಶಬ್ದನ ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀನಿ, ಗೋಮಾತ ಮೆರಿ ಮಾತ, ಒನ್ನ ಚುಕ್ಕೆ ನಮ್ಮ ಒಂದು ಕಪ್ಪು ಚುಕ್ಕೆ ಇಲ್ಲ, ನಮ್ಮದು ಒನ್ನ ಕಪ್ಪು ಚುಕ್ಕೆ ಇಲ್ಲ, ಇಲ್ಲಾಂದರೆ ನಾನು ಒಂದೇ ದಿನ ಇರೋಲ್ಲ ಕುರ್ಚಿನಲ್ಲಿ. ಸಿರಿ ಆರೋಪ ಮಾಡಬೇಕು ಅವರು ಮತ ಸಲುವಾಗಿ ಆರೋಪ ಅವ್ರು ಹೇಳ್ತಾರೆ, ನಮ್ಮದು ಉಲ್ಟ ಹೇಳ್ತಾಯಿದ್ದಾರೆ. ಅವರು ನಿನ್ನೆ ಕಾಂಗ್ರೆಸ್ ಮುಖಂಡರು ಹೇಳಿದ್ರು, ಪ್ರಧಾನಮಂತ್ರಿಗೆ ಪತ್ರ ಬರೆದಾರ, ಹಣ ಈ ಆಗಿದೆ. ಈ ಟೈಮ್ನಲ್ಲಿ ಕೂಡ ಅವರೇ ಸರ್ಕಾರ ಇತ್ತು, JDS ಕಾಂಗ್ರೆಸ್ ಮಿಶ್ರ ಸರ್ಕಾರ ಅವರೇ. ನಮ್ಮೇನು ನಮ್ಮನ್ಯಾಕ್ರೆ ಪಾಪ ಗೂಢ ತಾವು, ಪಾಪ ತಾವು ಮಾಡ್ತೀರಿ, ತಾವು ಮೋಸ ಮಾಡ್ತೀರಿ ಜನರಿಗೆ, ದುಃಖ ತಾವು ಮಾಡ್ತೀರಿ, ನಮ್ಮ ಹೆಮ್ಮೆ ಹೇಳ್ತೀರಿ. ನಾನು ಆಗಸ್ಟ್ನಲ್ಲಿ ಶಪಥ ಮಾಡಿದ್ದೀವಿ, ಮೇನಲ್ಲಿ ಆಗಿದೆ, ಮೇನ್ ಯಾವ ಸರ್ಕಾರ ಇತ್ತು ತಾವು ಹೇಳ್ರಿ. ಪುರಾವೆ ನಮ್ಮ ಕಡೆ ಇದೆ, ಕಾಂಗ್ರೆಸ್ ನಮ್ಮ ಕಡೆ ಪುರಾವೆ ಇದ್ದರೆ ತಾವು ಬೇರೆಂಗೆ ಆದ್ರಿ, ನಾವು ಒಂದು ಕ್ಷಣ ಬಿ ಇಲ್ಲ ಇಲ್ಲ ಅಧಿಕಾರಿ ಇರೋಲ್ಲ. ಸುಳ್ಳು ಸುಳ್ಳು ಆರೋಪ ಮಾಡ್ತೀರಿ, ನಾನು ಇಲ್ಲ ಸೇವಕರಾಗಿ ಕೆಲಸ ಮಾಡ್ತಾಯಿದ್ದೀವಿ, ಒಳ್ಳೆ ಒಳ್ಳೆ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ದೇಶದಲ್ಲಿ ಇಂಥ ಪ್ರೋಗ್ರಾಮ್ ಮಾಡಿದ್ದೀನಿ. ಸ್ರೀಪ ಸುಳ್ಳು ಸುಳ್ಳು ಆರೋಪ ಮಾಡಬೇಕು? ಹಾಂ, ಕಾಪಿ ಇದೆ ನಮ್ಮ ಕಡೆ, ಆ ಕಡೆ ಸುಳ್ಳು ನಾನು ಗಾಳಿ ಮೇಲೆ ನಾನು ಹೇಳಲ್ಲ, ವಿತ್ ಡಾಕ್ಯುಮೆಂಟ್ ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ, ಮಂತ್ರಿಯಾಗಿ ತಾವು ಆಗಲಿ ಖರ್ಗೆ ಆಗಲಿ ಬೀಪ್ ತಿನ್ನ್ರಿ, ಹಸು ಕಟ್ ಮಾಡಿರಿ, ಒಳಗೆ ಹಾಕ್ತೀವಿ ಬಿಡಲ್ಲ. ಹಸು ಕಟ್ ಮಾಡಿದ್ರೆ ನಾನು ನಮ್ಮ ಗೋ ಮಾತ ಈಕ್ವಲ್ ಟು ತಾಯಿ ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ನೇತಾಗೆ ಮಾಹಿತಿ ಕೊರತೆ ಇದೆ, ಜನರ ಸಂಪೂರ್ಣ ವಿಶ್ವಾಸ ಇಲ್ಲ ಕಾಂಗ್ರೆಸ್. ಅದಕ್ಕಾಗಿ ನಿನ್ನೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದಾರಣ, ನಮ್ಮ ಸಂಪೂರ್ಣ ಅಧಿಕಾರ ಬಂದರೆ ಮುಸ್ಲಿಮ್ಗೆ ಮುಖ್ಯಮಂತ್ರಿ ಮಾಡ್ತೀವಿ. ಅರೆ ಏನಪ್ಪ ಏನಾಗಿದೆ ಕಾಂಗ್ರೆಸ್ಗೆ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ.